ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ತಾಲೂಕಾ ಸ್ವೀಪ್ ಸಮಿತಿಯ ವತಿಯಿಂದ ಜನರಿಗೆ ಕಡ್ಡಾಯ ಮತದಾನದ ಅರಿವು ಮೂಡಿಸಲು ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ತಾಲೂಕಿನ ದಂಡಾಧಿಕಾರಿಗಳಾದ ಸಿದ್ದರಾಯ ಭೋಸಗಿ ಹಾಗೂ ತಾಲೂಕಾ ಸ್ವೀಪ್ ಸಮಿತಿಯ ಅಧ್ಯಕ್ಷರಾದ ಪ್ರಭು ಸಿ ಮಾನೆ ಅವರ ನೇತೃತ್ವದಲ್ಲಿ ಮಿನಿ ವಿಧಾನಸೌಧದಿಂದ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ಮೂಲಕ ಕಡ್ಡಾಯ ಮತದಾನದ ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಬಸ್ ನಿಲ್ದಾಣದಲ್ಲಿರುವ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಮಾನೆ ಅವರು, ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಗೌರವಿಸಬೇಕಾಗಿದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದ್ದು, ಚುನಾವಣೆಯ ಸಂದರ್ಭದಲ್ಲಿ ಮತದಾನ ಮಾಡುವುದು ಸಹಜ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಗೌರವಿಸಿದಂತಾಗುತ್ತದೆ. ಮತದಾನ ಮಾಡದೇ ಇರುವವರು ಜನಪ್ರತಿನಿಧಿಗಳಿಗೆ ಅಹವಾಲು ಸಲ್ಲಿಸುವ ನೈತಿಕ ಹಕ್ಕು ಕಳೆದುಕೊಂಡಂತೆ. ಮತದಾರರು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ಆತ್ಮ ಗೌರವವನ್ನು ಕಾಪಾಡುವ ರೀತಿಯಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಈ ಜಾಗೃತಾ ಮೆರವಣಿಗೆಯಲ್ಲಿ ಸಿಡಿಪಿಒ ಶಿವಪ್ರಕಾಶ್, ಹಿರೇಮಠ್ ಮತ್ತು ಅಂಗನವಾಡಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ದಿವಸ ಮಾನ್ಯ ಚುನಾವಣೆ ಆಯೋಗದ ಆದೇಶದ ಪ್ರಕಾರ ಹಾಗೂ ಜಿಲ್ಲಾ ಚುನಾವಣೆ ಅಧಿಕಾರಿಗಳ ಆದೇಶದ ಪ್ರಕಾರ ನಾನೇನಪ್ಪ ಅಂತಂದ್ರೆ ನಾನು ಪ್ರಭು ಮಾನೆ ಕಾರ್ಯನಿರ್ವಹಣಾ ಅಧಿಕಾರಿಗಳು ತಾಲೂಕಾ ಮಟ್ಟದ ಸ್ವೀಪ ಕಾರ್ಯಕ್ರಮದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಸ್ವೀಪ ಕಾರ್ಯಕ್ರಮದಲ್ಲಿ ಎಲ್ಲ ಮತದಾರರು ನಾವನ್ನು ಮತದಾನ ಹಾಳು ಮಾಡದೆ ಆ ದಿವಸ ನಾವು ಗೈರಹಾಜರಾಗಿರದೆ ಯಾವುದೇ ಕಾರಣಕ್ಕೂ ನಾವು ಅಬ್ಸೆಂಟ್ ಇರದೆ ಮತವನ್ನು ಚಲಾಯಿಸಿ ಒಂದು ಒಳ್ಳೆ ಗಣ್ಯ ವ್ಯಕ್ತಿಗಳನ್ನು ಆರಿಸಿ ಒಳ್ಳೆ ಆಡಳಿತಗಾರನಾಗಿ ನೇಮಕ ಮಾಡಲು ಇದು ಒಂದು ಸರ್ಕಾರ ಆದೇಶ ಮಾಡಿರುತ್ತದೆ. ಅದರ ಪ್ರಕಾರ ನಾವು ಸರ್ಕಾರದ ಆದೇಶದ ಪ್ರಕಾರ ಸರ್ಕಾರ ಅಂತಂದ್ರೆ ನಮ್ಮ ಚುನಾವಣೆ ಆಯೋಗದ ಆಯುಕ್ತರ ಆದೇಶದ ಪ್ರಕಾರ ಶಿಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲಾ ಜನರಲ್ಲಿ ನಾವು ಏನಪ್ಪ ಅಂತಂದ್ರೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಾವು ಎಲ್ಲ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು, ಆಮೇಲೆ ಎಲ್ಲ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳೊಂದಿಗೆ ಚುನಾವಣೆ ಸಹಾಯಕ ಚುನಾವಣಾ ಅಧಿಕಾರಿ, ತಹಸೀಲ್ದಾರರು, ನಾವು ಎಲ್ಲರೂ ಒಕ್ಕಟ್ಟಾಗಿ ಏನಪ್ಪಾ ಅಂತಂದ್ರೆ ಎಲ್ಲಾ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದ ಮಾತೋಶ್ರೀ ಶ್ರೀ ಅನುಸೂಯ ಅಮ್ಮನವರ ಸದಿಚ್ಛೆಯ ಮೇರೆಗೆ ಶ್ರೀ ಸಿದ್ದಲಿಂಗ ಶಾಂಭವಿ ಆಶ್ರಮದಲ್ಲಿ 15ನೆಯ ಸತ್ಸಂಗ ಸಮ್ಮೇಳನ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಇಂಚಲದ ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಮಹಾಶಿವಯೋಗಿಗಳು ಮಾತನಾಡಿ, ಪ್ರತಿಯೊಬ್ಬರೂ ಪರಮಾತ್ಮನನ್ನ ಹೊರಗಡೆ ಹುಡುಕಬೇಡಿ, ಗುರುವಿನ ಚರಣವೃಂದದಲ್ಲಿ ಶರಣಾಗಿ ಸಮಾಜದಲ್ಲಿ ಸತ್ಕಾರ್ಯಗಳಲ್ಲಿ ತೊಡಗಿದ್ರೆ ಸದ್ಗುರುನಾಥನ ದರ್ಶನವಾಗುತ್ತದೆ. ಒಳ್ಳೆಯದನ್ನ ಮಾಡಬೇಕೆಂಬ ಸಂಕಲ್ಪ ಆಗಲೇಬೇಕು. ಆತ್ಮಪೂರ್ವಕವಾಗಿ ಸೇವೆಯಲ್ಲಿ ತೊಡಗಲು ಸಾಧ್ಯ. ಆತ್ಮಜ್ಞಾನದಲ್ಲಿ ಆನಂದ ಕಾಣಬೇಕು ಎಂದು ಪ್ರವಚನದಲ್ಲಿ ಹೇಳಿದರು. ಇದೇ ಸಂದರ್ಭದಲ್ಲಿ ಶ್ರೀ ಶಿವಾನಂದ ಭಾರತಿ ಶ್ರೀಗಳಿಗೆ ತುಲಾಭಾರ ಸೇವೆಯೂ ಕೂಡ ಜರುಗಿತು. ಶಾಂಭವಿ ಆಶ್ರಮದ 15ನೇ ಸತ್ಸಂಗ ಸಮ್ಮೇಳನ ಜಗದ್ಗುರು ಭಾರತಿ ಶಿವಾನಂದಪ್ಪನವರ ಸನ್ನಿಧಾನದಲ್ಲಿ 15 ವರ್ಷ ಪರ್ಯಂತರವಾಗಿ ನಡ್ಕೊಂಡು ಬರುವಂಥದ್ದಾಗಿದೆ. ಸಕಲ ಸದ್ಭಕ್ತರು ಬಂದು ಅವರ ಆಶೀರ್ವಾದವನ್ನು ಪಡೆಯುವಂತರಾಗಿದ್ದಾರೆ. ಸದ್ಗುರು ಸಿದ್ಧಲಿಂಗ ಶಾಂಭವಿ ಅವರೆಲ್ಲರಿಗೆ ಸದ್ಗುರು ಎಲ್ಲ ಸುಮಂಗಲವನ್ನು ಕೊಡಲಿ ಅಂತ ನಾನು ಹೇಳ್ತಾ, ಎಲ್ಲರೂ ಭಕ್ತಾದಿಗಳ ಸಹಕಾರವನ್ನು ಕೊಟ್ಟಿದ್ದಾರೆ. ಪರಸ್ಥಳದ ಭಕ್ತರು ಬಹಳ ಜನ ಬಂದಿದ್ದಾರೆ. ಅವ್ರಿಗೂ ಕೂಡ ಸದ್ಗುರು ಶಿವಾನಂದ ಭಾರತಿಯಪ್ಪನವರು, ಸದ್ಗುರು ಸಿದ್ಧಲಿಂಗ ಶಾಂಭವಿ ಕೂಡ ಅವರೆಲ್ಲರಿಗೆ ಒಳ್ಳೆಯದನ್ನು ಕರುಣಿಸಲಿ. ತುಲಾಭಾರ ಮಾಡಿದಂಥ ಸದ್ಭಕ್ತರಿಗೆ, ತೊಟ್ಟಿಲ ಪೂಜೆ ಮಾಡಿದಂಥ ಭಕ್ತಾದಿಗಳಿಗೆ, ಎಲ್ಲ ಮಹಾತ್ಮರು, ಪರಮ ಪೂಜ್ಯ ಸದ್ಗುರು ನಿಜಗುಣಪ್ಪನವರು, ನಿಷಾಳದವರು, ಅವರು ಕೂಡ ಬಂದು 2 ದಿನ ಪರ್ಯಂತರವಾಗಿ ನಿಂತು ಪ್ರವಚನವನ್ನು ಮಾಡಿದ್ದಾರೆ. ಉಳಿದಂಥ ಮಹಾದೇವ ಮಹಾರಾಜರು ಕಟಗೇರಿ ಅವರು ಕೂಡ ಬಂದಿದ್ದಾರೆ. ಉಳ ಮಹಾತ್ಮರು, ಮಾತಾಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಬಹಳ ಸುಂದರವಾಗಿ ಕಾರ್ಯಕ್ರಮ ನಡ್ಕೊಂಡು ಬರುವಂಥದ್ದಾಗಿದೆ. 15 ವರ್ಷ ಈ ಧೈರ್ಯತೆಯಾಗಿ ನಡ್ಕೊಂಡು ಬರುವಂಥದ್ದಾಗ್ತದೆ. ಭಕ್ತಾದಿಗಳು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೆ ಸದ್ಗುರುನಾಥ ಒಳ್ಳೆಯದನ್ನು ಕರುಣಿಸಲಿ, ಒಳ್ಳೆಯದನ್ನು ಮಾಡಲಿ ಅಂತ ನಾನು ಹೇಳ್ತಾ ನಾನು ಮನೆಗಳು. ಸಾರಾಯಿ ರೊಕ್ಕ ನೋಡ್ಬ್ಯಾಡ್ರಿ, ಮತ ಹಾಕುವುದು ಮರಿಬ್ಯಾಡ್ರಿ. ಮತದಾನ ನಮ್ಮ ಹಕ್ಕು, ನಮ್ಮ ನಡೆ ಮತಗಟ್ಟೆಯ ಕಡೆ. ಜಾಗೃತಿ ಅಭಿಯಾನ ಬಾಗಲಕೋಟೆಯಲ್ಲಿ.
ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ತಾಲೂಕಾ ಪಂಚಾಯಿತಿ ಬೀಳ್ಗಿ ಸಹಯೋಗದಲ್ಲಿ ಬೀಳ್ಗಿ ತಾಲೂಕಿನ ಕೋರ್ತಿ ಗ್ರಾಮದಲ್ಲಿ ಭಾರತ ಚುನಾವಣಾ ಆಯೋಗ ಕಾರ್ಯಕ್ರಮದಡಿಯಲ್ಲಿ ಚುನಾವಣಾ ಜಾಗೃತಿ ಅಭಿಯಾನ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಮತ್ತು ಶಾಲಾ ಮಕ್ಕಳಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾ ಎಲ್ಲರೂ ತಪ್ಪದೇ ಮತದಾನ ಮಾಡುವಂತೆ ಒತ್ತಾಯಿಸಿ ಜಾಗೃತಿ ಮೂಡಿಸಲಾಯಿತು. ಸರಾಯಿ ರೊಕ್ಕ ನೋಟ್ ಬ್ಯಾಟರಿ, ಮತ ಹಾಕುವುದು ಮರಿ ಬ್ಯಾಟರಿ, ನಮ್ಮ ನಡೆ ಮತಗಟ್ಟೆಯ ಕಡೆಗೆ, ಹೀಗೆ ವಿವಿಧ ರೀತಿಯ ಘೋಷಣೆಗಳನ್ನು ಕೂಗುತ್ತಾ ಜನರಲ್ಲಿ ಮತದಾನದ ಮಹತ್ವವನ್ನು ತಿಳಿಸಲಾಯಿತು. ನಂತರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿಜ್ಞೆ ಮಾಡಲಾಯಿತು. ಲೋಕಸಭಾ ಚುನಾವಣೆಗಾಗಿ ನಮ್ಮ ಅಮೂಲ್ಯವಾದ ಮತವನ್ನು ತಪ್ಪದೇ ತಾವು ಚಲಾಯಿಸಬೇಕು. ಯಾವುದೇ ಹಣದ ಆದೇಶಕ್ಕೆ ಒಂದು ಒಳಗಾಗದೆ ತಮ್ಮ ಆತ್ಮದ ತಾವು ಪ್ರತಿಷ್ಠೆಯಲ್ಲಾಗದೆ ತಮ್ಮ ಆತ್ಮದ ತಾವು ಚಲಾಯಿಸಬೇಕಾಗಿದೆ. ಬಂದ ಕಸಿಂದ ಮತ ಚಲಾಯಿಸಿ ಮನೆ ನಾವು ಹೇಳಬಹುದು ನಾವು, ಹೌದಾ? ಅದನ್ನ ಮಾತ್ರ ನೀವು 18 ವಯಸ್ಸು ಬಂದ್ಬಿಡ ನೀವು ಮತ ನಿಂತು ಬರ್ತದೆ. ಈಗ ಇದ್ದಾರೆ ಮನೆಯಾಗ ಯಾರು